ಇಂಟ್ರೋ ಟು ಆರ್ಕ್ ಮೆಷರ್ ಕಂಸದ ಅಳತೆ ಒಂದು ಪರಿಚಯ ನಾವು ಇಂದಿನ ವಿಡಿಯೋದಲ್ಲಿ ಕಂಸ ಅಂದ್ರೆ ಏನು ಅಂತ ತಿಳ್ಕೊಂಡಿದ್ದೇವೆ ವೃತ್ತದ ಒಂದು ಭಾಗವನ್ನ ನಾವು ಕಂಸ ಅಂತ ಕರಿತೀವಿ ಹಾಗಾದ್ರೆ ಆ ಕಂಸದ ಅಳತೆಯನ್ನು ನಾವು ಇವತ್ತು ತಿಳ್ಕೊಳ್ಳೋಣ ಕಂಸದ ಅಳತೆಗೂ ಕಂಸದ ಉದ್ದಕ್ಕೂ ವ್ಯತ್ಯಾಸ ಇದೆ ಮೊದಲು ಕಂಸದ ಅಳತೆ ಕಂಸದ ಅಳತೆಗೂ ಅಳತೆ ಕಂಸದ ಉದ್ದ ಲೆಂತ್ ಆಫ್ ಎನ್ ಆರ್ಕ್ ಮೆಜರ್ ಆಫ್ ಆರ್ಕ್ ಲೆಂತ್ ಆಫ್ ಆರ್ಕ್ ಮೇಜರ್ ಆಫ್ ಆನ್ ಆರ್ ಲೆಂತ್ ಲೆಂತ್ ಆಫ್ ಅನ್ ಆರ್ಕ್ ಇವೆರಡಕ್ಕೂ ವ್ಯತ್ಯಾಸ ಇದೆ ಉದಾಹರಣೆಯೊಂದಿಗೆ ಅದನ್ನ ನೋಡೋಣ ಒಂದು ವೃತ್ತವನ್ನ ರಚನೆ ಮಾಡ್ತಾ ಇದ್ದೀವಿ ವೃತ್ತದ ಒಂದು ಕೇಂದ್ರ ಬಿಂದು ವೃತ್ತದ ಒಂದು ಕೇಂದ್ರ ಬಿಂದು ವೃತ್ತ ಕೇಂದ್ರದಿಂದ ಕೋನವನ್ನು ರಚನೆ ಮಾಡಿದ್ದೇವೆ ವೃತ್ತ ಕೇಂದ್ರದಿಂದ ಒಂದು ಕೋನವನ್ನು ರಚನೆ ಮಾಡಿದ್ದೇವೆ ಕಂಸದ ತುದಿಗಳು ಇದನ್ನ ಈ ಅಂತ ತಗೊಳ್ಳೋಣ ಇದನ್ನ ಬಿ ಅಂತ ತಗೊಳ್ಳೋಣ ಇದನ್ನ ಓ ಅಂತ ತಗೊಳ್ಳೋಣ ಅಂದರೆ ಇಲ್ಲಿ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಈ ಒಂದು ಓ ಎ ಮತ್ತು ಓ ಬಿ ತ್ರಿಜೆಗಳ ನಡುವೆ ಉಂಟಾಗಿರ್ತಕ್ಕಂಥ ಕೋನ ಎಷ್ಟಪ್ಪ ಅಂದರೆ ನೂರ ಇಪ್ಪತ್ತು ಡಿಗ್ರಿ ಈಗ ಕಂಸ ಎ ಬಿಯ ಯ ಅಳತೆ ಏನು ಕಂಸ ಎ ಬಿಯ ಯ ಅಳತೆ ಕಂಸ ಎ ಬಿಯ ಯ ಅಳತೆ ಎಷ್ಟಪ್ಪ ಅಂದರೆ ಈ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಎಷ್ಟಿರುತ್ತೋ ಅಷ್ಟೇ ಇದ್ರ ಅಳತೆ ಆಗಿರುತ್ತೆ ಅಂದರೆ ಕಂಸ ಎ ಬಿಯ ಯ ಮೆಷರ್ ಮೆಷರ್ ಆಫ್ ಕಂಸ ಎ ಟು ಎಷ್ಟಪ್ಪ ಅಂದರೆ ನೂರ ಇಪ್ಪತ್ತು ಡಿಗ್ರಿ ಇಲ್ಲಿ ಈ ಎ ಬಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಲಘು ಕಂಸವಾಗಿದೆ ಈ ಎ ಬಿ ಅಂತಕ್ಕಂಥದ್ದು ಓ ವೃತ್ತದ ಲಘು ಕಂಸವಾಗಿದೆ ಅದೇ ರೀತಿ ಇಲ್ಲಿ ಮತ್ತೊಂದು ಬಿಂದುವನ್ನು ಗುರ್ತಿಸ್ಕೊಂಡಾಗ ಅದನ್ನು ಸಿ ಅಂತ ಕರೆಯೋಣ ಈ ಎ ಸಿ ಬಿ ಈ ಎ ಸಿ ಬಿ ಅಂತಕ್ಕಂಥದ್ದು ಅಧಿಕ ಕಂಸ ಅಧಿಕ ಕಂಸ ಯಾವುದಪ್ಪ ಅಂದರೆ ಎ ಸಿ ಬಿ ಎ ಸಿ ಬಿ ಅಂತಕ್ಕಂಥದ್ದು ಅದಕ್ಕೆ ಅಧಿಕ ಕಂಸ ಎ ಬಿ ಅಂತಕ್ಕಂಥದ್ದು ಲಘು ಕಂಸ ಎ ಬಿ ಅಂತಕ್ಕಂಥದ್ದು ಲಘು ಕಂಸ ಎ ಬಿ ಅಂತಕ್ಕಂಥದ್ದು ಇಲ್ಲಿ ಗಮನಿಸ್ತಾ ಇದ್ದೀವಿ ಲಘು ಕಂಸ ಹಾಗೂ ಈ ಎ ಸಿ ಬಿ ಅಂತಕ್ಕಂಥದ್ದು ಅಧಿಕ ಕಂಸವಾಗಿದೆ ಈ ಒಂದು ಎ ಬಿಯ ಅಳತೆ ಏನು ಎ ಸಿ ಬಿ ಕಂಸದ ಅಳತೆ ಕಂಸದ ಅಳತೆ ಎಷ್ಟಪ್ಪ ಅಂದರೆ ನಮಗೆ ಗೊತ್ತಿದೆ ಒಂದು ವೃತ್ತದಲ್ಲಿ ವೃತ್ತದ ಒಳಕೋನಗಳ ಮೊತ್ತ ಮುನ್ನೂರ ಅರವತ್ತು ಡಿಗ್ರಿಗೆ ಸಮ ಮುನ್ನೂರ ಅರವತ್ತರಲ್ಲಿ ನೂರ ಇಪ್ಪತ್ತನ್ನು ಕಳೆಯಿರಿ ಮುನ್ನೂರ ಅರವತ್ತು ಮೈನಸ್ ನೂರ ಇಪ್ಪತ್ತು ಎಷ್ಟು ಬಂತಪ್ಪ ಅಂದರೆ ಇನ್ನೂರ ನಲವತ್ತು ಡಿಗ್ರಿ ಅಂದರೆ ಈ ಒಂದು ಎ ಸಿ ಬಿ ಕಂಸದ ಅಳತೆ ಎಷ್ಟಪ್ಪ ಅಂದ್ರೆ ಇನ್ನೂರ ನಲವತ್ತು ಡಿಗ್ರಿ ಆಯಿತು ಅಂದ್ರೆ ಅಧಿಕ ಕಂಸದ ಅಳತೆ ಎಷ್ಟಪ್ಪ ಅಂದ್ರೆ ಇನ್ನೂರ ನಲವತ್ತು ಡಿಗ್ರಿ ಲಘು ಕಂಸದ ಅಳತೆ ಎಷ್ಟಪ್ಪ ಅಂದ್ರೆ ನೂರ ಇಪ್ಪತ್ತು ಡಿಗ್ರಿ ಈಗ ಮತ್ತೊಂದು ಉದಾಹರಣೆಯನ್ನ ಗಮನಿಸೋಣ ಮತ್ತೆರಡು ವೃತ್ತಗಳ ರಚನೆಯನ್ನ ಮಾಡೋಣ ಈ ಒಂದು ವೃತ್ತದ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಅಂದ್ರೆ ಕೇಂದ್ರ ಕೋನ ಎಷ್ಟಿದೆಯೋ ಈ ಒಂದು ವೃತ್ತದಲ್ಲಿ ಉಂಟಾಗಿರ್ತಕ್ಕಂಥ ಕೇಂದ್ರದ ಕೋನ ಅಷ್ಟೇ ಇದೆ ಹಾಗಾದ್ರೆ ಈ ಒಂದು ಕಂಸದ ಅಳತೆ ಎಷ್ಟು ಈ ಒಂದು ಕಂಸದ ಅಳತೆ ಎಷ್ಟು ಅಂದರೆ ಇವೆರಡು ಒಂದೇ ಆಗಿರ್ತದೆ ಇವೆರಡು ಸಮನ ಆಗಿರ್ತವೆ ಕಂಸದ ಅಳತೆಗಳು ಸಮನಾಗಿರ್ತವೆ ಆದರೆ ಕಂಸದ ಉದ್ದಗಳು ಬೇರೆ ಬೇರೆ ಇರುತ್ತೆ ಆದರೆ ಕಂಸದ ಅಳತೆ ಒಂದಾಗಿರುತ್ತೆ ಏಕೆಂದರೆ ಇಲ್ಲಿ ಈ ಒಂದು ಕಂಸದ ಭಾಗದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಉದಾಹರಣೆ ಇದು ಅರವತ್ತು ಡಿಗ್ರಿ ಅಂತ ಅಂದ್ಕೊಂಡ್ರೆ ಇದರ ಒಂದು ಅಳತೆ ಪಿ ಕ್ಯೂ ಆರ್ ಪಿ ಕ್ಯೂ ಆರ್ ಅಂದರೆ ಕ್ಯೂ ಆರ್ನ ಅಳತೆ ಎಷ್ಟಪ್ಪ ಅಂದರೆ ಕ್ಯೂ ಆರ್ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಕಂಸ ಕ್ಯೂ ಆರ್ ಇಸ್ ಈಕ್ವಲ್ ಟು ಅರವತ್ತು ಡಿಗ್ರಿ ಎಲ್ ಎಮ್ ಎನ್ ಅಂತ ತಗೊಂಡ್ರೆ ಇದು ಸಹ ಇಲ್ಲಿ ಅರವತ್ತು ಡಿಗ್ರಿ ಅಂತ ನಾವು ತೆಗೆದುಕೊಂಡ್ರೆ ಕಂಸ ಎಮ್ ಎನ್ ಅಳತೆ ಎಷ್ಟಪ್ಪ ಅಂದರೆ ಅರವತ್ತು ಡಿಗ್ರಿ ಆಯಿತು ಅಂದರೆ ಕಂಸದ ಅಳತೆ ಬದಲಾವಣೆ ಆಗಿಲ್ಲ ಇಲ್ಲಿ ಆದರೆ ಕಂಸದ ಉದ್ದ ಬದಲಾವಣೆ ಆಗ್ತದೆ ಹಾಗಾದರೆ ಕಂಸದ ಅಳತೆ ಅಂತಂದರೆ ಏನು ಕಂಸದ ಅಳತೆ ಅಂತಂದರೆ ಮೆಜರ್ ಆಫ್ ಸೆಂಟ್ರಲ್ ಆ್ಯಂಗಲ್ ದಟ್ ಇಂಟರ್ಸೆಪ್ಟ್ ದ ಮೆಜರ್ ಆಫ್ ಅನ್ಆರ್ಕ್ ಕಂಸದ ಅಳತೆ ಕಂಸದ ಅಳತೆ ಅಂತಂದ್ರೆ ಏನಪ್ಪಾ ಅಂದರೆ ಎರಡು ತ್ರಿಜ್ಯಗಳ ನಡುವೆ ಉಂಟಾಗಿರುವಂತಹ ಕೋನವು ಆ ತ್ರಿಜ್ಯಗಳ ಅಂತ್ಯ ಬಿಂದುಗಳಲ್ಲಿ ಉಂಟಾಗಿರುವಂತಹ ಕಂಸದ ಅಳತೆಗೆ ಸಮವಾಗಿರ್ತವೆ ಪ್ಲಸ್ ಕಂಸದ ಉದ್ದ ಕಂಸದ ಉದ್ದ ಕಂಸದ ಉದ್ದವು ಕಂಸದ ಅಳತೆ ಪ್ಲಸ್ ವೃತ್ತದ ಉದ್ದಕ್ಕೆ ಸಮನಾಗಿರ್ತದೆ